हाय फ्रेंड्स हेगिदीरा इवत्तोंदु सूपरवागिरुवंत मटन करी याव रीति माडोदंत हेळि कोड्तीनि तेंगिन हालु हाकि बटाटे हाकि सकत्तागिरुत्ते ई रेसिपी यारिगेल्ल नोडि मटन रेसिपीस इष्ट अवरु ई वीडियोगोंदु लाइक कोडि हागू आदष्टु जनरिगे इदन्न शेर माडि हागू यूट्यूब अल्लि कूड नोड्ता इद्दरे इदन्न सब्स्क्राइब माडि हागू शेर माडि ಇದೊಂದು ರಿಕ್ವೆಸ್ಟೆಡ್ ರೆಸಿಪಿ ಆಗಿದೆ ಸುಮಾರು ದಿನದಿಂದ ಒಬ್ಬರು ರಿಕ್ವೆಸ್ಟ್ ಮಾಡ್ತಾ ಇದ್ದರು ಮಟನ್ ಸಾರ್ ಹೇಳಿಕೊಡಿ ಮ್ಯಾಮ್ ಅಂತ ಹಾಗಾಗಿ ಈ ರೆಸಿಪಿನ ಅವರಿಗೋಸ್ಕರ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಓಕೆ ಇದನ್ನು ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ ಬನ್ನಿ ಓಕೆ ಫಸ್ಟಿಗೆ ಈಗ ಮಟನನ್ನು ಬೇಯಿಸ್ಲಿಕ್ಕೆ ಇಡೋಣ ನಾನು ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ 1 ಕೆಜಿ ಮಟನ್ ಇದು ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಕುಕ್ಕರಲ್ಲಿ ಹಾಕಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಅನಂತರ ಸ್ವಲ್ಪ ಅರಿಶಿನ ಹಾಗೂ ಸ್ವಲ್ಪ ನೀರು ಸೇರಿಸಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು 1 ಕಾಲು ಚಮಚದಷ್ಟು ಅರಿಶಿನ ಹಾಕಿದ್ದೀನಿ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕಿ ಚೆನ್ನಾಗಿ ವಿಸಿಲನ್ನು ಕೂಗಿಸಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ನಾನು ವಿಸಿಲನ್ನು ತೆಗಿತೀನಿ ವಿಸಿಲ್ ನಿಮ್ಮ ನಿಮ್ಮ ಕುಕ್ಕರ್ ಹಾಗೂ ಗ್ಯಾಸ್ ಮೇಲೆ ಡಿಪೆಂಡ್ ಆಗುತ್ತೆ ಆಲ್ಮೋಸ್ಟ್ ಅರೌಂಡ್ 6 to 8 ವಿಸಿಲ್ಸ್ ನೀವು ತೆಗಿಬೋದು ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಅನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಯಾವುದೆಲ್ಲ ಅಂತ ನೋಟ್ ಮಾಡ್ಕೊಳ್ಳಿ ನೋಡಿ 8 ಬ್ಯಾಡಿಗೆ ಮೆಣಸು 1.5 ಟೇಬಲ್ ಚಮಚದಷ್ಟು ಕೊತ್ತಂಬರಿ ಕಾಳು ದೊಡ್ಡ ಚಮಚ ಟೇಬಲ್ ಚಮಚ 1 ಟೇಬಲ್ ಸ್ಪೂನ್ ಅಂದರೆ 3 ಟೀಸ್ಪೂನ್ ಅಷ್ಟು ಆಯಿತಾ ಚಿಕ್ಕ ಚಮಚ ಇರೋದಾದರೆ ನಿಮ್ಮಲ್ಲಿ ನಾರ್ಮಲ್ ಚಮಚ ಉಂಟಲ್ಲ ಅದರಲ್ಲಿ 1 ಟೇಬಲ್ ಸ್ಪೂನ್ ಅಂದರೆ 3 ಸತಿ ಅಂದರೆ 3 ಟೀಸ್ಪೂನ್ ನಿಮಗೆ ಅರ್ಥ ಆಗದಿದ್ದರೆ ಸೊ 1 5 ಟೀಸ್ಪೂನ್ ಅಷ್ಟು ನೀವು ಕೊತ್ತಂಬರಿ ಕಾಳನ್ನು ತಗೊಳ್ಳಿ ಸಿಂಪಲ್ಲಾಗಿ ಹೇಳೋದಾದರೆ ಹಾಗೆ ಜೀರಿಗೆ 2 ಟೀಸ್ಪೂನ್ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಆಯಿಲ್ ಏನು ಬೇಡ ಡ್ರೈ ಆಗಿ ರೋಸ್ಟ್ ಮಾಡಿದರೆ ಸಾಕು 1/2 ಟೀಸ್ಪೂನ್ ಅಷ್ಟು ಗಸಗಸೆ ಈಗ ಕೆಲವರಿಗೆ ಫಾರಿನಲ್ಲಿ ಇರುವವರಿಗೆಲ್ಲ ಗಲ್ಫಲ್ಲಿ ಇರುವವರಿಗೆಲ್ಲ ಗಸಗಸೆ ಸಿಕ್ಕೋದಿಲ್ಲ ಪರವಾಗಿಲ್ಲ ಹಾಕದಿದ್ದರೆ ಆದರೆ ಸಿಕ್ಕಿದರೆ ಹಾಕಿ ಆಯಿತಾ 1/4 ಚಮಚದಷ್ಟು ಇದು ಸಾಸಿವೆ ಓಕೆ ಮತ್ತು 1/4 ಚಮಚದಷ್ಟು ಪೆಪ್ಪರ್ ಕಾರ್ನ್ಸ್ ಹೆಚ್ಚು ಕಡಿಮೆ ಮಾಡ್ಬೋದು ಇದು ಕಾಳುಮೆಣಸು 1/2 ಚಮಚ ಬಡೆ ಶೇಪು ಸೋಂಪು ಹೇಳ್ತೀವಿ ನೋಡಿ ಅದುವೇ ಹಾಗೂ ಸ್ವಲ್ಪ ಗರಂ ಮಸಾಲ ನೋಡಿ ನಾನು 1 ತುಂಡು 1 ಇಂಚಷ್ಟು ಇದು ಚಕ್ಕೆಯನ್ನು ತಗೊಂಡಿದ್ದೀನಿ 1 ಇಂಚು ಹಾಗೆ 4 ಲವಂಗ ಸ್ಟಾರ್ ಇದು 2 ತುಂಡು ಹಾಗೆ 2 ಏಲಕ್ಕಿ ಆಯಿತಾ ಸೊ ಇದನ್ನು ನಾನು ಈಗ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ತುಂಬ ಓವರ್ ರೋಸ್ಟ್ ಮಾಡಬೇಡಿ ಕಹಿ ಆಗುತ್ತೆ ಮತ್ತು ಅದು ಫ್ಲೇವರ್ ಚೆನ್ನಾಗಿ ಬರಲ್ಲ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಓಕೆ ಬಹಳ ಒಳ್ಳೆಯದಾಗುತ್ತೆ ಈ ಸಾರು ಇದು ನೀವು ಇದು ಶಾವಿಗೆ ಉಂಟಲ್ಲ ಅದರ ಜೊತೆ ಅಥವಾ ಇಡ್ಲಿ ಜೊತೆ ಅಥವಾ ಪಾವ್ ಜೊತೆ ಇದು ಸಖತ್ತಾಗಿರುತ್ತೆ ಈ ಸಾರು ತೆಂಗಿನ ಹಾಲು ಹಾಕಿ ಮಾಡಿರೋದ್ರಿಂದ ಒಳ್ಳೆಯದಾಗುತ್ತೆ ಹೀಗೆ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಇಷ್ಟಪಡ್ತೀರ ಓಕೆ ಓಕೆ ಇದು ರೋಸ್ಟ್ ಆಗಿದೆ ಇದನ್ನು ತೆಗಿತೀನಿ ಇದಕ್ಕೀಗ 1 ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ ಈರುಳ್ಳಿಯನ್ನು ಓಕೆ ಈಗ ಇದಕ್ಕೆ 2 ಚಿಕ್ಕ ಈರುಳ್ಳಿನ ಹಾಕ್ತಾ ಇದ್ದೀನಿ ದೊಡ್ಡದಾದರೆ 1 ಸಾಕು ಹಾಗೂ 6 ಚಿಕ್ಕ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ದೊಡ್ಡದಿದ್ದರೆ ಕಡಿಮೆ ಹಾಕ್ಕೊಳ್ಬೋದು ಓಕೆ ಇದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಳ್ಳೋಣ ಈರುಳ್ಳಿ ಕೆಂಪಾಗೋದೇನು ಬೇಡ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಓಕೆ ಇದು ಆಗಿದೆ ಇದನ್ನು ತೆಗಿದೆಯನ್ನು ನೆಕ್ಸ್ಟ್ ಇದಕ್ಕೆ ಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ 1/2 ಗೆರೆಟೆಯ ಕಾಯಿ ತುರಿ 1/2 ಮಾಡಿ ಹಾಕ್ತಾ ಇದ್ದೀನಿ ಅಂದರೆ 1 ಕಪ್ಪಲ್ಲಿ ಹೇಳೋದಾದರೆ 1/2 ಕಪ್ಪಷ್ಟು ಕಾಯಿ ತುರಿ 1/2 ಗೆರೆಟೆ ಕಾಯಿ ತುರಿಯಲ್ಲಿ 1/2 ನಾನು ತೆಂಗಿನ ಹಾಲು ತೆಗಿಲಿಕ್ಕೆ ತೆಗೆದಿದ್ದೀನಿ 1/2 ನಾನು ಮಸಾಲೆಗೆ ಹಾಕ್ತಾ ಇದ್ದೀನಿ ಆಯಿತಾ ಯಾಕಂದರೆ 1 ಕೆಜಿ ಮಟನ್ ಅಲ್ಲ ಹಾಗೆ ಸ್ವಲ್ಪ ಸಾಕು ಇದಕ್ಕೆ 1/4 ಚಮಚದಷ್ಟು ಅರಿಶಿನನ ಹಾಕ್ತಾ ಇದ್ದೀನಿ ಅರಿಶಿನ ಜಾಸ್ತಿ ಹಾಕಬೇಡಿ ನಾನು ಕುಕ್ಕರಲ್ಲಿ ಮಾಂಸ ಬೇಯಿಸುವಾಗ ಕೂಡ ಅರಿಶಿನ ಹಾಕಿದ್ದೀನಿ ಸೊ ಸ್ವಲ್ಪ ಸಾಕು ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ ಲೈಟಾಗಿ ರೋಸ್ಟ್ ಆದರೆ ಸಾಕು ಓಕೆ ಇದು ಕೂಡ ಆಗಿದೆ ಇನ್ನು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ರುಬ್ಲಿಕ್ಕುಂಟು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ತರ್ತೀನಿ ಓಕೆ ಬ್ಲೆಂಡರ್ಗೆ ಹಾಕಿದ್ದೀನಿ ಇದಕ್ಕೆ ನಾನು 1 ಸಣ್ಣ ತುಂಡು ಹುಳಿ ಮಾರ್ಬಲ್ ಸೈಜ್ ಇಷ್ಟೇ ಇಷ್ಟು ಆಯಿತಾ ಜಾಸ್ತಿ ಬೇಡ ಮಾರ್ಬಲ್ ಸೈಜ್ 1 ಮಾರ್ಬಲ್ ಎಷ್ಟು ಚಿಕ್ಕ ಉಂಟು ನೋಡಿ ಅಷ್ಟು ಸೈಜ್ ಮತ್ತು ಇದಕ್ಕೆ ತೆಂಗಿನ ಹಾಲನ್ನು ಹಾಕಿ ರುಬ್ತಾ ಇದ್ದೀನಿ ನೀರು ಕೂಡ ಹಾಕಿ ರುಬ್ಬೋದು ಇದು ತೆಲು ತೆಂಗಿನ ಹಾಲು ಆಯಿತಾ ಇದನ್ನು ಹಾಕಿ ನಾನು ರುಬ್ತಾ ಇದ್ದೀನಿ
ओके नोड़ी नानु मसाले रुब्बी ऑलरेडी इल्ली मन्निन पात्रेगे हाकिट्टिदिनि डैरेक्टागि नानु हाकिदिनि नानु एण्णे हाकलिल्ल अथवा ईरुळ्ळियन्न फ्राई माडलिल्ल डैरेक्टागि हाकिदिनि नानु ईरुळ्ळियन्न लास्टिगे हाक्तिनि आयता हागे माडिद्रे टेस्ट मत्तोंदु नीवु ओंदु ईरुळ्ळि ओंदु चिक्क ईरुळ्ळियन्न नीवु मांस बेयिसुवाग कूड हाकबहुदु नानु हाकलिल्ल ननगे अदु वेस्ट अंत आगतदे हागागि नानु लास्टिगे नानु ईरुळ्ळियन्न फ्राई माडि हाकोळ्ता इद्दीनि ईग इदु ओंदु ओळ्ळे कुदि बरलि ಈಗ ಕುದಿ ಬರ್ತಾ ಉಂಟು ಕುದಿ ಬರ್ತಾ ಇದ್ದ ಹಾಗೆ ನಾವು ಬೇಯಿಸಿಕೊಂಡಿರುವಂತಹ ಮಟನ್ ಅನ್ನು ಹಾಕೊಳ್ಳೋಣ ಇದಕ್ಕೇನೆ ಓಕೆ ಮಟನ್ ಚೆನ್ನಾಗಿ ಕುಕ್ ಆಗಿದೆ ಇನ್ನು ಮಟನ್ ಬೇಯಬೇಕಂತ ಏನಿಲ್ಲ ಮಸಾಲೆ ಜೊತೆ ಒಮ್ಮೆ ಮಿಕ್ಸ್ ಆದ್ರೆ ಆಯ್ತು ಓಕೆ ಮತ್ತೆ ಈ ಮಸಾಲೆ ರುಬ್ಬುವಾಗ ಸ್ವಲ್ಪ ಸ್ಮೂತ್ ಆಗಿ ರುಬ್ಬಿ ಹಾಗೆ ನೀರು ಕಡಿಮೆ ಹಾಕಿ ರುಬ್ಬಿ ಆಯ್ತಾ ಯಾಕಂದ್ರೆ ಮಟನ್ ಬೇಯಿಸುವಾಗ ಅದರ ನೀರು ಬಿಡುತ್ತೆ ಅಲ್ಲ ಆ ನೀರನ್ನು ಇದಕ್ಕೆ ಹಾಕಿದ್ರೆ ಟೇಸ್ಟ್ ಆ ನೀರನ್ನು ಬಿಸಾಡಲಿಕ್ಕಿಲ್ಲ ಆ ನೀರನ್ನು ಇವಾಗ ಹಾಕಿ ಇದರ ಕನ್ಸಿಸ್ಟೆನ್ಸಿಯನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಓಕೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಜಾಸ್ತಿ ತೆಳು ಮಾಡಲಿಕ್ಕೆ ಹೋಗಬೇಡಿ ತೆಂಗಿನ ಹಾಲು ಹಾಕ್ಲಿಕ್ಕುಂಟು ಹಾಗಾಗಿ ನಾನಿದಕ್ಕೆ ಬೇಯಿಸಿಟ್ಟಿರುವಂಥ ಒಂದು ದೊಡ್ಡ ಬಟಾಟೆಯನ್ನು ಹಾಕ್ತಾ ಇದ್ದೀನಿ ಆಲೂಗೆಡ್ಡೆ ಆಲೂಗೆಡ್ಡೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಷ್ಟೇ ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು ಆದರೆ ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಒಳ್ಳೆ ಕುದಿ ಬರಲಿ ಹಾಗೂ ಉಪ್ಪೆಲ್ಲ ನೋಡಿಕೊಂಡು ಹಾಕಿ ಯಾಕಂದರೆ ನಾವು ಮಾಂಸಕ್ಕೆ ಹಾಕಿದ್ದೀವಲ್ವ ಬೇಕಿದ್ರೆ ಮಾತ್ರ ಹಾಕಿ ಇಲ್ಲಾಂದರೆ ಹಾಕೋದು ಬೇಡ ನಾನು ಚೂರು ಉಪ್ಪು ಹಾಕ್ತೀನಿ ಮಸಾಲೆಗೆ ಓಕೆ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ಈಗ ಫ್ಲೇಮನ್ನು ಪೂರ್ತಿಯಾಗಿ ಲೋ ಮಾಡಬೇಕು ನಂತರ ದಪ್ಪ ತೆಂಗಿನ ಹಾಲನ್ನು ಹಾಕ್ತಾ ಇದ್ದೀನಿ ನೋಡಿ ಈಗ ಒಂದು ಕಪ್ ದಪ್ಪ ತೆಂಗಿನ ಹಾಲು ಇದು ಕೂಡ ಒಂದು ಒಳ್ಳೆ ಕುದಿ ಬರಲಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕುದಿ ಬರಲಿ ಓಕೆ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ಈ ಸಮಯದಲ್ಲಿ ನಾನು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಫ್ರೈ ಮಾಡಿರುವಂಥ ಈರುಳ್ಳಿ ತುಪ್ಪದಲ್ಲಿ ಒಂದು ಇಡೀ ಈರುಳ್ಳಿ ಆಯಿತಾ ತುಪ್ಪದಲ್ಲಿ ಫ್ರೈ ಮಾಡಿರೋದು ನೀವು ಬೇಕಿದ್ರೆ ಮಸಾಲೆ ಹಾಕುವ ಮುಂಚೆ ಕೂಡ ಈರುಳ್ಳಿ ಹಾಕ್ಬೋದು ನಾನು ಲಾಸ್ಟಿಗೆ ಮೇಲ್ಗಡೆಯಿಂದ ಹಾಕೋದು ಈರುಳ್ಳಿ ಹೀಗೆ ಹಾಕಿದರೆ ಒಳ್ಳೆಯದಾಗ್ತದೆ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಓಕೆ ಇವಾಗ ರುಚಿಕರವಾದ ಮಟನ್ ಸಾರು ರೆಡಿಯಾಗಿದೆ ರೆಸಿಪಿನ ಟ್ರೈ ಮಾಡಿ ಆನಂತರ ಅಭಿಪ್ರಾಯವನ್ನು ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬಲ್ಲಿ ಮ್ಯಾಂಗ್ಳೂರ್ ರೆಸಿಪೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಬಾಯ್